ವಿದ್ಯಾರ್ಥಿಗಳು ಸಿದ್ಧಪಡಿಸಿದ ಮೆಕ್ಯಾನಿಕಲ್ ವೆಂಟಿಲೇಟರ್ ತಿರುವಿನ ರಸ್ತೆಯಲ್ಲಿ ಅಪಘಾತ ತಡೆಗಟ್ಟುವುದು ಕೃಷಿ ಪ್ರದೇಶದಲ್ಲಿ ಪಕ್ಷಿ ಪ್ರಾಣಿ ಓಡಿಸುವ ತಂತ್ರಜ್ಞಾನ ಹೈಡ್ರಾಲಿಕ್ ರ್ಯಾಮ್ ಪಂಪ್ ನದಿ ಸ್ವಚ್ಛಗೊಳಿಸುವ ದೋಣಿ ಸೇರಿದಂತೆ ಹತ್ತು ಹಲವು ವಿಜ್ಞಾನ ಮಾದರಿಗಳು ನೋಡುಗರ ಗಮನ ಸೆಳೆದವು ರಾಕೆಟ್ ಇನ್ನು ಹೈಟ್ ಅನ್ನ ರೀಚ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಆವಾಗ ಏನಾಗುತ್ತೆ ನಮ್ಮ ಈ ಲಿಕ್ವಿಡ್ ಪ್ರೊಪೆಲೆಂಟ್ ಕೂಡ ರಾಕೆಟ್ ಇಂದ ಸೆಪರೇಟ್ ಔಟ್ ಆಗುತ್ತೆ ಹಾಗಾದ್ರೆ ಉಳಿದಿರುವಂತ ಪಾರ್ಟ್ಸ್ ಅನ್ನ ನಾವು ನೋಡೋದಾದ್ರೆ ಪೇಲೋಡ್ ಹೌದು ಶಿರಸಿ ನಗರದ ಅಲೈನ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಮಂಗಳವಾರ ಆಯೋಜಿಸಿದ ಜಿಲ್ಲಾ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ವಿದ್ಯಾರ್ಥಿಗಳು ತಮ್ಮ ವೈಜ್ಞಾನಿಕ ಪ್ರತಿಭೆಯನ್ನು ಅನಾವರಣಗೊಳಿಸಿದರು ಜಿಲ್ಲೆಯ ವಿವಿಧ ಶಾಲೆಯಿಂದ ಕರೆಯಿಸಲಾಗಿದ್ದ ವಿಷಯವಾರು ಪರಿಣಿತ ಶಿಕ್ಷಕರು ಹಾಗೂ ಮಕ್ಕಳು ಪ್ರದರ್ಶಿಸಿದ ರಾಕೆಟ್ ಉಡಾವಣೆ ತಾಂತ್ರಿಕ ಕುಶಲತೆ ಆಧುನಿಕ ವ್ಯೋಮೋ ಸಂಶೋಧನೆಗಳು ದಿನನಿತ್ಯದ ಜೀವನದಲ್ಲಿ ರಸಾಯನ ಶಾಸ್ತ್ರದ ಅಳವಡಿಕೆ ಕುರಿತ ರಚನೆಗಳು ಮಕ್ಕಳ ಸೃಜನಶೀಲತೆಗೆ ಹಿಡಿದ ಕೈಗನ್ನಡಿಯಂತಿದ್ದವು ಇದೇ ವೇಳೆ 38 ವಿವಿಧ ವಿಜ್ಞಾನ ಮಾದರಿಗಳನ್ನು ಪ್ರದರ್ಶಿಸಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿದ ಅಲೈನ್ಸ್ ಎಜುಕೇಶನ್ ಸೊಸೈಟಿ ಗೌರವ ಕಾರ್ಯದರ್ಶಿ ರವಿ ನಾಯಕ್ ಮಾತನಾಡಿ ಮೂಢನಂಬಿಕೆ ಹೋಗಲಾಡಿಸಿದರೆ ವಿಜ್ಞಾನದ ಮೌಲ್ಯ ಹೆಚ್ಚುತ್ತದೆ ವಿಜ್ಞಾನ ನಿತ್ಯ ಸತ್ಯವಾಗಿದೆ ಪ್ರತಿಯೊಬ್ಬರೂ ವಿಜ್ಞಾನದತ್ತ ಹೊರಳಬೇಕು ಯುವಕರು ಹೆಚ್ಚಿನ ಆಸಕ್ತಿ ವಹಿಸಬೇಕು ಎಂದರು ಇನ್ನು ಕಾರ್ಯಕ್ರಮದ ನೋಡೆಲ್ ಅಧಿಕಾರಿ ಪ್ರಶಾಂತ್ ವೇಣೇಕರ್ ಮಾತನಾಡಿ ಯುವ ವಿಜ್ಞಾನಿಗಳಿಗೆ ಇಂತಹ ಕಾರ್ಯಕ್ರಮ ವೇದಿಕೆಯಾಗಿದೆ ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡುವ ಕಾರ್ಯ ಶಿಕ್ಷಕರಿಂದ ನಿರಂತರವಾಗಿ ಆಗಬೇಕು 21ನೇ ಶತಮಾನದ ಕೌಶಲ್ಯಗಳನ್ನು ಶಿಕ್ಷಕರು ಅಳವಡಿಸಿಕೊಂಡು ವಿದ್ಯಾರ್ಥಿಗಳಿಗೆ ಧಾರೆ ಎರೆಯಬೇಕು ಎಂದರು ಪತ್ರಕರ್ತ ಮಿತ್ರರಿಗೆ ನಾನು ಮತ್ತೊಮ್ಮೆ ಈಗ ಆಗಮಿಸಿದ ಪತ್ರಕರ್ತ ಮಿತ್ರರಿಗೆ ಪೂರಕವಾದಂತಹ ಒಂದು ಆತ್ಮದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಇರುವಂತಹ ಅವಕಾಶಗಳು ಮುಕ್ತವಾದಂತಹ ಅವಕಾಶಗಳು ಇವತ್ತು ನಾನು ಈ ಸಂದರ್ಭದಲ್ಲಿ ಹಂಚಿಕೊಳ್ಳಬೇಕು ನಾನೀಗ ಈ ಸ್ಪರ್ಧೆಗಳ ಹೆಸರನ್ನ ಹೇಳಿದ್ದಲ್ಲ ಸೊ ಆತ್ಮೀಯರೇ ಈ ಎಲ್ಲ ಸ್ಪರ್ಧೆಗಳು ಏನು ಇಲಾಖೆಯಿಂದ ನಡೆಸಲ್ಪಡ್ತವೆ ಶಾಲಾ ಹಂತದಲ್ಲಿ ಇಲ್ಲಿ ನಾವು ವಿದ್ಯಾರ್ಥಿಗಳನ್ನ ಯಾವ ರೀತಿ ಅಡಿಗೊಳಿಸ್ತೇವೆ ಅವರಿಗೆ ಯಾವ ರೀತಿ ಇನ್ಸ್ಪೈರ್ ಮಾಡ್ತೇವೆ ಅವರಿಗೆ ಯಾವ ರೀತಿ ಮೋಟಿವೇಟ್ ಮಾಡ್ತೇವೆ ಅನ್ನೋದ್ರ ಮೇಲೆ ಇಲಾಖೆ ಅವಲಂಬಿತವಾಗಿದೆ ಸೊ ಆತ್ಮೀಯರೇ ಇನ್ನು ಕಾರ್ಯಕ್ರಮದಲ್ಲಿ ಡಯಟ್ ಪ್ರಾಚಾರ್ಯ ಎಂಎಸ್ ಹೆಗಡೆ ಡಯಟ್ ಉಪನ್ಯಾಸಕ ಕಮಲಾಕರ್ ಭಟ್ ಜಿವಿ ಹೆಗಡೆ ಕೊಳಗಿ ಬಿಸ್ ಲೈನ್ ಶಿಕ್ಷಣ ಸಂಸ್ಥೆ ಪ್ರಾಚಾರ್ಯ ಶಶಾಂಕ್ ಹೆಗಡೆ ಸೇರಿದಂತೆ ಶಾಲಾ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ದೊಡ್ಡದಾಗಿದೆ ಮತ್ತು ಬಹಳ ಅತ್ಯುತ್ತಮವಾಗಿ ಅವರು ತಮ್ಮ ಜವಾಬ್ದಾರಿಯನ್ನ ನಿಭಾಯಿಸ್ತೇನೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಯಾಕಂತ ಹೇಳಿದ್ರೆ